ನಮಸ್ಕಾರ ನನ್ನ ಹೆಸರು ಪಣೀಶ್ ಅಂತ ನಾನು ಇತ್ತೀಚೆಗೆ ಓದಿ ಇಷ್ಟ ಆಗಿರುವಂತ ಪುಸ್ತಕದ ಹೆಸರು ಭಾರತೀಪುರ ಅಂತ ಇದನ್ನು ಬರೆದವರು ಯು ಆರ್ ಅನಂತಮೂರ್ತಿಗಳು ಭಾರತಿಪುರ ಅನ್ನೋದು ಒಂದು ಊರಿನ ಹೆಸರು ಈ ಊರಲ್ಲಿ ನಡೆಯುವಂಥ ಘಟನೆಗಳು ಇದು ಸುಮಾರು ಅರವತ್ತಿಪ್ಪತ್ತು ವರ್ಷದ ಹಿಂದೆ ಕಾಲಘಟ್ಟದಲ್ಲಿ ನಡೆದ ಘಟನೆಗಳನ್ನ ವಿವರಿಸ್ತಾರೆ ಆ ಕಾಲದಲ್ಲಿ ಜನಗಳು ಹೇಗೆ ಬದುಕು ನಡೆಸ್ತಾ ಇದ್ರು ಕಟ್ಟುಪಾಡುಗಳು ಹೇಗಿದ್ವು ಅನ್ನೋದ್ರ ಬಗ್ಗೆ ತುಂಬ ವಿವರಣೆ ಚೆನ್ನಾಗಿ ಕೊಡ್ತಾರೆ ಈ ಊರಿನಲ್ಲಿ ಒಬ್ಬ ಇರ್ತಾನೆ ಜಗನ್ನಾಥ ಅಂತ ಅವನು ಲಂಡನ್ನಲ್ಲಿ ಓದಿ ವಾಪಸ್ ಬಂದಿರ್ತಾನೆ ಅಲ್ಲಿಂದ ಬಂದ್ಬಿಟ್ಟು ಇಲ್ಲೆಲ್ಲ ಕಟ್ಟುಪಾಡುಗಳು ಜನಗಳು ತುಂಬಾ ಹಳೆ ಕಾಲದಲ್ಲೇ ಇದ್ದಾರೆ ಊರೇ ಮುಂದುವರಿತಿಲ್ಲ ಅಂತ ಹೇಳ್ಕೊಂಡು ಅವನು ಇದನ್ನೆಲ್ಲ ಮುರಿಬೇಕು ಅದಕ್ಕೆ ಮಾಡಬೇಕು ಅಂತ ಹೇಳಿ ಧೈರ್ಯ ಮಾಡಿ ಏನೇನೋ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ ಅವನು ಸಾಹಸಗಳೆಲ್ಲ ಸಫಲ ಆಗತ್ತಾ ವಿಫಲ ಆಗತ್ತಾ ಅನ್ನೋದೇ ಈ ಕಥೆಯಲ್ಲಿ ಕಾಣ್ಬೋದು ಒಂದ್ಸಲ ಏನ್ ಮಾಡ್ತಾನೆ ಅವನು ಆ ಒಂದು ಮೂಲ ಉದ್ದೇಶ ಏನು ಅಂದ್ರೆ ಹಿಂದುಳಿದ ವರ್ಗದವರೆಲ್ಲ ತುಂಬಾ ಚೆನ್ನಾಗಿ ಇರ್ತಾ ಇದ್ರಂತೆ ಅವ್ರನ್ನೆಲ್ಲ ಮೇಲಕ್ಕೆ ತರಬೇಕು ಅನ್ನೋದೇ ಒಂದು ಮುಖ್ಯ ಉದ್ದೇಶ ಒಂದ್ಸಲ ಏನಾಗತ್ತೆ ಅವ್ರ ಮನೆಯಲ್ಲಿ ಸಾಲಿಗ್ರಾಮ ಇರತ್ತೆ ಆ ಕಾಲದಲ್ಲಿ ಸಾಲಿಗ್ರಾಮ ಪ್ರತಿಷ್ಠಾಪನೆ ಅಂದ್ರೆ ತುಂಬಾ ದೊಡ್ಡ ವಿಚಾರ ಅದನ್ನ ಯಾರು ಮುಟ್ಟಂಗೆ ಇಲ್ಲ ಅವನೇನ್ ಮಾಡ್ತಾನೆ ಅದನ್ನ ತಗೊಂಡ್ತಾನೆ ತಗೊಂಡ್ಬಿಟ್ಟು ಆಚೆಗೆ ಬಂದು ಅಲ್ಲಿ ಹೊಲೆಯರು ಅಂತ ಇರ್ತಾರೆ ಅವ್ರಿಗೆಲ್ಲಾ ಮುಟ್ಟೋ ಅಂತ ಜೋರ ಕಿರ್ಚ್ಕೋತಾರೆ ಅಲ್ಲಿ ಎಷ್ಟೊಂದ್ ಜನ ಇರ್ತಾರೆ ಮುಟ್ಟೋ ಪಿಳ್ಳ ಅಂತ ಅವ್ರಲ್ಲಿ ಪಿಳ ಅನ್ನೋನು ಇರ್ತಾನೆ ಅವನ್ನ ಕಿರ್ಸ್ಕೊತಾನೆ ಅವಾಗ ಅವನಿಗೆ ಗಾಬರಿ ಆಗೋಗ್ಬಿಡುತ್ತೆ ಅವ್ರಿಗೆ ಟಚ್ ಆಗುತ್ತೆ ಓಡೋಗ್ಬಿಡ್ತಾರೆ ಅದಾದ್ಮೇಲೆ ಏನೇನೋ ನಡೆಯುತ್ತೆ ಅದೆಲ್ಲ ತುಂಬ ರೋಚಕವಾಗಿದೆ ಆ ಈ ಘಟನೆ ಓದೋಕ್ಕೆ ತುಂಬ ಖುಷಿ ಆಯಿತು ತುಂಬ ರೋಮಾಂಚನ ಆಯಿತು ಎಲ್ಲರೂ ಓದಲೇಬೇಕಾಗಿರೋ ಪುಸ್ತಕ ಓದಿ ಏನೋ ಒಂದು ತಿಳ್ಕೊಳ್ಳೇಬೇಕು ನಮ್ಮ ಹಿಂದಿನ ಕಾಲದ ಜನ ಹೆಂಗಿದ್ರು ಆ ಥರದ್ದೆಲ್ಲ ತಿಳ್ಕೊಳ್ಳೇ ಚೆನ್ನಾಗಿ ತಿಳ್ಕೊಬೋದು ಹಾಗಾಗಿ ಪ್ರತಿಯೊಬ್ಬರೂ ಈ ಪುಸ್ತಕ ಓದಲೇಬೇಕು ಅಂತ ಹೇಳಿಬಿಟ್ಟು ನನ್ನ ಒಂದು ಮಾತನ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು